ಹಿಂದೆನೂ ಕೂಡ ಬಹಳ ಸತಿ ಹೋದ್ರಿ, 5 ವರ್ಷ ಗಟ್ಟಿಯಾಗಿದ್ರಿ. ನೀವು ಈ ಸತಿ ಹಿಂದೆ ಬಹಳ ಸತಿ 5 ವರ್ಷ ಗಟ್ಟಿಯಾಗಿ ಆಡಳಿತ, ಇಲ್ಲಿ ಗಟ್ಟಿಯಾಗಿರ್ತೀನಿ. ನಾನು ಯಾವಾಗಲೂ ಗಟ್ಟಿಯಾಗಿರ್ತೀನಿ, ನೀವು ಸಡಿಲ ಮಾಡಕ್ಕೆ ಪ್ರಯತ್ನ. ಬಿಜೆಪಿ ಅದರಿಂದ ನಾನು ಗಟ್ಟಿಯಾಗಿದ್ದೇ ಇರ್ತೀನಿ. ಅಪವಾದನೇ ಇಲ್ಲ. ಈಗ ಬಂದ್ ಮಾಡಬಾರ್ದು, ಅತ್ತಾಳ ಮಾಡಬಾರ್ದು, ಮೆರವಣಿಗೆ ಮಾಡಬಾರ್ದು ಅಂತೇಳಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಇದೆ. ಬಂದ್ ಮಾಡಬಾರ್ದು ಅಂತ ಅನ್ನೋದೇ ಸುಪ್ರೀಂ ಕೋರ್ಟ್ ಡಿಸಿಷನ್. ಬಟ್ ನಾವೇನು ಅಡ್ಡಿಪಡಿಸಕ್ಕೆ ಹೋಗಲ್ಲ ಸರ್. ಇದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾ ಇದ್ರು. ಈಗ ಜೀರೋ ತಗೊಂಡು ಪಿ ಜಿ ಸೀಟ್ಗೆ ಎಲಿಜಿಬಲ್ ಅಂತ ಅಂದ್ಬಿಟ್ಟು ಮೆರಿಟೋರಿಯಸ್ ಸ್ಟೂಡೆಂಟ್ಗೂ ತೊಂದರೆ ಆಗ್ತಾ ಇದೆ, ರಿಸರ್ವೇಷನ್ ಸ್ಟೂಡೆಂಟ್ಗೂ ತೊಂದರೆ ಆಗುತ್ತೆ, ದುಡ್ಡಿರೋ ಸೀಟ್ ಸಿಗುವಂತ ಒಂದು ಪರಿಸ್ಥಿತಿ ಬರುತ್ತದೆ. ಈಗಾಗಲೇ ಎನ್ ಇ ಪಿ ಬಂದು ಅರ್ಧ ಅಧ್ವಾನ ಆಗಿದೆ. ಮೊನ್ನೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾದವರು ಈ ಥರದ್ದು ಒಂದು ಆರ್ಡರ್ ಮಾಡಿದ್ದಾರೆ, ಇವಾಗ ಜೀರೋ ತಗೊಂಡ್ರೆ ಎಂಟ್ರೆನ್ಸ್ ಎಕ್ಸಾಮಲ್ಲಿ ಸೀಟ್ ತಗೊಬೋದು ಪಿ ಜಿಯಲ್ಲಿ ಅಂತ. ಇಟ್ಸ್ ನಾಟ್ ಕರೆಕ್ಟ್. ನಾವು ಈಗ ಮೆರಿಟ್ ಮೇಲೆ ಸೀಟ್ ಕೊಡಬೇಕು ಅಂತಂದರೆ ಆ ಥರ ಜೀರೋ ತಗೊಂಡ್ರು ಕೂಡ ಇದರಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರ್ತದೆ, ಜೀರೋ ತಗೊಂಡಿರೋರು ಕೂಡ ಸೀಟ್ ಕ್ಯಾಪಿಟೇಷನ್ ಪ್ರಮೋಟ್ ಮಾಡಿದಂಗೆ ಅದಕ್ಕೂ ಒಂದು ಬೆಂಚ್ ಮಾರ್ಕ್ ಮಾಡಬೇಕಾಗುತ್ತೆ. ಸೋ ಫಾರ್ ಡಿಸ್ಟ್ರೆಸ್ ಫಾರ್ಮುಲಾ ಆಗಿಲ್ಲ. ಯು ಹ್ಯಾವ್ ಬೀನ್ ಪ್ರೇಯಿಂಗ್ ಫಾರ್ ದಿ ಡಿಸ್ಟ್ರೆಸ್ ಫಾರ್ಮುಲಾ, ಯು ಹ್ಯಾವ್ ಬೀನ್ ಪ್ರೆಸರೈಸಿಂಗ್ ದಿ ಸುಪ್ರೀಂ ಕೋರ್ಟ್ ಅಂಡ್ ದಿ ಈವನ್ ಬಿಫೋರ್ ದಿ ಟ್ರಿಬ್ಯುನಲ್ ಆಲ್ಸೋ. ನಾವು ಇದನ್ನೇ ಮೊದಲು ಡಿಸ್ಟ್ರೆಸ್ ಫಾರ್ಮುಲಾ ಮಾಡಿ, ಯಾಕಂತಂದರೆ ಮಳೆ ಇಲ್ಲದೆ ಇರತಕ್ಕಂಥ ಮಳೆ ಕೈಕೊಟ್ಟಂಥ ಸಂದರ್ಭದಲ್ಲಿ ಈ ಡಿಸ್ಟ್ರೆಸ್ಸು ಎರಡೂ ಕಡೆ ಶುರುವಾಗ್ತದೆ, ತಮಿಳ್ನಾಡಲ್ಲಿ ಶುರುವಾಗ್ತದೆ, ಕರ್ನಾಟಕದಲ್ಲಿ ಕೂಡ ಶುರುವಾಗ್ತದೆ. ಅಂಥ ಸಂದರ್ಭದಲ್ಲಿ ವಿ ಹ್ಯಾವ್ ಟು ಶೇರ್ ದಿ ಡಿಸ್ಟ್ರೆಸ್. ಆ ಶೇರ್ ಮಾಡ್ಕೊಳ್ಳುವಾಗ ಡಿಸ್ಟ್ರೆಸ್ ಫಾರ್ಮುಲಾ ಇರಬೇಕಾಗುತ್ತೆ, ಅದನ್ನು ಮಾಡಬೇಕು ಅಂತಕ್ಕಂಥದ್ದು ಒಂದು. ಇನ್ನೊಂದು ಸೊಲ್ಯೂಷನ್ ಏನಪ್ಪ ಅಂತಂದರೆ ಇಂಥ ಸನ್ನಿವೇಶಗಳಲ್ಲಿ ಮೇಕೆದಾಟು ರಿಸರ್ವಾಯರ್ ಇದ್ದರೆ, ಯಾಕಂದರೆ ಮೇಕೆದಾಟುನಲ್ಲಿ ಕೆಪಾಸಿಟಿ 67 ಟಿ ಎಮ್ ಸಿ ನೀರಿರ್ತದೆ. ನಾವು ಮಳೆ ಬಂದಾಗ ಅಲ್ಲಿ ನೀರು ಹಿಡಿದು ಇಟ್ಕೊಂಡ್ರೆ ಇಂಥ ಡಿಸ್ಟ್ರೆಸ್ ಸಂದರ್ಭಗಳಲ್ಲಿ ನೀರು ತಮಿಳ್ನಾಡಿಗೆ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಅದರಿಂದ ಇಟ್ ಹೆಲ್ಪ್ಸ್ ಬೋತ್ ದಿ ಸ್ಟೇಟ್ಸ್.